यदावर्णयत्कर्णमूलेऽन्तकाले शिवो रामरामेति रामेति काश्यां तदेकं परं तारकब्रह्मरूपं भजेऽहं 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 गुरुपुङ्गवपुङ्गवकेतनते समतामयतां नहि कोऽपि सुधीः शरणागतवत्सलतत्त्वनिधे भवशङ्करदेशिक मे शरणम्। ಗಣೇಶ ಪಂಚರತ್ನದ ಎರಡನೆಯ ಸ್ತೋತ್ರವನ್ನು ನಾವು ನಿನ್ನೆ ನೋಡಿದ್ವಿ. ಅದರಲ್ಲಿ ಕಡೆಗೆ ಬರತಕ್ಕಂತಹ ಒಂದು ಪ್ರಾರ್ಥನೆ ಅಂದರೆ, ಅಂತಹ ವಿನಾಯಕನನ್ನು ನಿರಂತರಂ ಆಶ್ರಯೇ, ನಿರಂತರವಾಗಿ ನಾನು ಆಶ್ರಯಿಸ್ತೀನಿ ಅಂತ. ಅಂದರೆ ಸದಾ ಸರ್ವದ ಮನಸಾರೆ ಅಂತಹ ಪರಮಾತ್ಮ ಗಣಪತಿಯನ್ನು ಆಶ್ರಯಿಸ್ತೀನಿ ಅನ್ನತಕ್ಕಂತಹ ಅರ್ಥವನ್ನು ಇಟ್ಕೊಂಡು ಈಗ ಮೂರನೇ ಶ್ಲೋಕ. ಸಮಸ್ತಲೋಕಶಂಕರಂ ನಿರಸ್ತದೈತ್ಯಕುಂಜರಂ ದರೇತರೋದರಂ ವರಂ ವರೇ ಭವಕ್ತ್ರಮಕ್ಷರಂ ಕೃಪಾಕರಂ ಕ್ಷಮಾಕರಂ ಉದಾಕರಂ ಯಶಸ್ಕರಂ ಮನಸ್ಕರಂ ನಮಸ್ಕೃತಾಂ ನಮಸ್ಕರೋಮಿ ಭಾಸ್ವರಂ. ಸಮಸ್ತ ಲೋಕ ಶಂಕರಂ, ಸಮಸ್ತ ಲೋಕಗಳಿಗೂ ಕೂಡ ಶುಭವನ್ನು ಮಂಗಳವನ್ನುಂಟು ಮಾಡತಕ್ಕಂಥವನು ವಿನಾಯಕ ಅಂತ. ಅಥವಾ ಸಮಸ್ತ ಜೀವರುಗಳಿಗೂ ಶುಭವನ್ನು ಅಂದರೆ ಶಂ ಕರೋತಿ ಇತಿ ಶಂಕರ ಅಂತ ಹೇಳ್ತಾರೆ. ಶಂ ಅಂದರೆ ಮಂಗಳ, ಕಲ್ಯಾಣ, ಅದನ್ನು ಉಂಟು ಮಾಡತಕ್ಕಂಥವನು ಈ ಮಹಾಗಣಪತಿ ಅಂತ ಹೇಳಿ, ನಿರಸ್ತ ದೈತ್ಯ ಕುಂಜರಂ, ಕುಂಜರ ಅಂದರೆ ಆನೆ, ಅಂದರೆ ಗಜಾಸುರ ಎಂಬಂತಹ ಏನು ಪ್ರಸಿದ್ಧವಾದಂಥ ದೈತ್ಯ, ಅವನ ಒಂದು ಸಂಹಾರಕ್ಕೆ ಕಾರಣನಾದನೋ ಅಂತಹ ಮಹಾಗಣಪತಿಗೆ ನಮಸ್ಕರಿಸ್ತೀನಿ ಅನ್ನತಕ್ಕಂತಹ ಅರ್ಥ. ಇನ್ನು ದರೇತರೋದರಂ ವರಂ, ದರ ಅಂದರೆ ಸ್ವಲ್ಪ ಅಂತ, ಚಿಕ್ಕದು ಅಂತ. ದರೇತರ ಅಂದರೆ ಅದಕ್ಕಿಂತ ಬೇರೆಯಾಗಿರತಕ್ಕಂಥದ್ದು, ಅಂದರೆ ಅತ್ಯಂತ ವಿಶಾಲವಾಗಿರತಕ್ಕಂತಹ ಉದರವನ್ನು ಹೊಂದಿರತಕ್ಕಂಥವನು, ವಿಶಾಲವಾದಂತಹ ಉದರವನ್ನು ಹೊಂದಿರತಕ್ಕಂಥವನು, ಆ ಲಂಬೋದರ ಅಂತ ಪ್ರಸಿದ್ಧವಾಗಿರತಕ್ಕಂಥವನು. ಅವನೇನು ಅಂದರೆ ವರಂ, ಅತ್ಯಂತ ಶ್ರೇಷ್ಠನು. ಮತ್ತೆ ವರೇಭ ವಕ್ತ್ರಂ ಅಕ್ಷರಂ, ಉತ್ತಮವಾದಂತಹ ಆನೆಯ ಮುಖ ಉಳ್ಳವನು ಈ ವಿನಾಯಕ ಅಂತ. ಇದಕ್ಕೆ ಪೂರಕವಾದಂತಹ ಘಟನೆಗಳು ಬೇರೆ ಬೇರೆ ಪುರಾಣಗಳಲ್ಲಿ ನಮಗೆ ನಾವು ಕಾಣಬಹುದು. ಈ ವಿನಾಯಕನಿಗೆ ಹುಟ್ಟಿದಾಗಲಿಂದನೇ ಅಥವಾ ಅವನ ಒಂದು ಅವತಾರದ ಒಂದು ಸಂದರ್ಭದಿಂದನೇ ಅವನ ವಕ್ರ ಈ ಆನೆಯ ಮುಖ ಇತ್ತೋ ಅಂತ ಕೇಳಿದ್ರೆ ಹಾಗಿಲ್ಲ, ಅದು ಸಂದರ್ಭದಿಂದಲಾಗಿ ಆ ರೀತಿ ಬಂದಿದ್ದು ಅಂತ ಪುರಾಣಗಳಿಂದ ಗೊತ್ತಾಗತ್ತೆ. ಇದಕ್ಕೆ ಈ ರೀತಿಯಾದಂತಹ ಆನೆಯ ಮುಖ ಬರಲಿಕ್ಕೆ ನಿಮಿತ್ತ ಏನು ಅಂತ ಬ್ರಹ್ಮ ವೈವರ್ತ ಪುರಾಣ ಒಂದು ಸಂದರ್ಭವನ್ನು ಹೇಳತ್ತೆ. ಅಲ್ಲಿ ಒಮ್ಮೆ ಸೂರ್ಯದೇವ ಮಾಲಿ ಸುಮಾಲಿ ಎಂಬಂತಹ ರಾಕ್ಷಸರನ್ನು ಸಂಹಾರ ಮಾಡ್ತಾನೆ. ಇದಕ್ಕೆ ಪ್ರತೀಕಾರವಾಗಿ ಈಶ್ವರ ತನ್ನ ಶೂಲಾಯುಧದಿಂದ ಸೂರ್ಯನನ್ನು ಕೆಡವು ಹಾಕ್ತಾನಂತೆ.
ಇದನ್ನು ಸಹಿಸದೆ ಸೂರ್ಯನ ತಂದೆಯಾದಂತಹ ಕಶ್ಯಪ ಪ್ರಜಾಪತಿ ಪ್ರತಿಯಾಗಿ ಈಶ್ವರನಿಗೆ ಒಂದು ಶಾಪವನ್ನು ನೀಡ್ತಾನಂತೆ. ಅದು ನಿನ್ನ ಮಗನಾದ ಗಣಪತಿಯ ಶಿರಚ್ಛೇದವಾಗಲಿ ಅಂತ ಒಂದು ಶಾಪವನ್ನು ನೀಡಿರ್ತಾನಂತೆ. ಇದು ನಿಮಿತ್ತ. ಇದ್ರ ಮುಂದೆ ಏನಾಯಿತು ಅಂತ ನಮಗೆ ವಿವರಣೆ ನಮಗೆ ಶಿವಪುರಾಣದಲ್ಲಿ ನಾವು ಕಾಣಬಹುದು. ಇದಂತೂ ಬಹುಶಃ ಎಲ್ಲರೂ ಗೊತ್ತಿರತಕ್ಕಂತಹ ಒಂದು ಕತೆ. ಪಾರ್ವತಿಯ ಅನುಜ್ಞೆಯಂತೆ ಗಣಪತಿ ನಂದಿ ಮೊದಲಿಗೆ ಆ ಒಂದು ರಕ್ಷಣೆಯನ್ನು ಮಾಡ್ತಾ ಇರ್ತಾನೆ. ಆದರೆ ಆ ಸಂದರ್ಭದಲ್ಲಿ ಶಿವ ಒಳಗಡೆ ಪ್ರವೇಶ ಮಾಡೋ ಪ್ರಯತ್ನ ಮಾಡಿದಾಗ ನಂದಿ ಅದನ್ನು ತಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಅವನು ಒಳಗಡೆ ಬರ್ತಾನೆ. ಇದನ್ನು ಅಷ್ಟು ಸರಿ ಹೋಗಲಿಲ್ಲ ಅಂತ ಗಮನಿಸಿದಂತಹ ಪಾರ್ವತಿ ಮತ್ತೊಬ್ಬ ಒಂದು ದಿವ್ಯ ಮೂರ್ತಿಯನ್ನು ಸೃಷ್ಟಿ ಮಾಡ್ತಾಳೆ ಅಂತ ಬರುತ್ತೆ. ತನ್ನ ಮಗನನ್ನಾಗಿ ಅವನೇ ಗಣಪತಿ ಅಂತ ಹೇಳೋದು. ಅದಕ್ಕೆ ಗಣಪತಿಯನ್ನು ಅಯೋನಿಜ ಅಂತ ಹೇಳ್ತಾರೆ. ಎಲ್ಲರಂತೆ ಹುಟ್ಟಿದವನಲ್ಲ, ಅಯೋನಿಜ ಅಂತ. ಅಂತಹ ಗಣಪತಿ ಆ ಒಂದು ರಕ್ಷಣಾ ಕಾರ್ಯವನ್ನು ಮಾಡ್ತಾ ಇರ್ತಾನೆ. ಅಂದರೆ ತನ್ನ ತಾಯಿಯ ಆಜ್ಞೆಯಂತೆ ಯಾರೂ ಕೂಡ ಮನೆಯನ್ನು ಪ್ರವೇಶಕ್ಕೆ ಅವಕಾಶ ಕೊಡದೇನೆ ಬಾಗಿಲಲ್ಲೇ ನಿಂತಿರತಕ್ಕಂಥ ಸಂದರ್ಭ ಇದು, ಎಲ್ರಿಗೂ ಗೊತ್ತಿರತಕ್ಕಂಥ ವಿಷಯ. ಇಂತಹ ಸಂದರ್ಭದಲ್ಲಿ ಮತ್ತೆ ಶಿವ ಪ್ರವೇಶ ಮಾಡೋ ಪ್ರಯತ್ನ ಮಾಡಿದಾಗ ಆಗ ಎಷ್ಟೇ ಪ್ರಯತ್ನ ಮಾಡಿದ್ರು ಪರಮೇಶ್ವರನಿಗೆ ಒಳಗಡೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯವೇ ಆಗದೆ ಹೋಗುತ್ತೆ. ಅಂತಹ ಸಂದರ್ಭದಲ್ಲಿ ನಡೀತಕ್ಕಂಥ ಒಂದು ಘೋರವಾದಂತಹ ಯುದ್ಧ ನಡೆಯುತ್ತೆ ಅಂತ ಹೇಳುತ್ತೆ ಪುರಾಣಗಳು. ಮೊದಲಿಗೆ ಶಿವನ ಗಣಗಳು ಸಾಲು ಸಾಲಾಗಿ ಆ ಗಣಪತಿಯ ಮೇಲೆ ಆಕ್ರಮಣ ಮಾಡೋ ಪ್ರಯತ್ನ ಮಾಡಿ ಸೋಲ್ತಾರೆ. ನಂತರ ವಿಷ್ಣುವು ಕೂಡ ಶಿವನ ಪರವಾಗಿ ಯುದ್ಧಕ್ಕೆ ಬರ್ತಾನೆ, ಅವನು ಕೂಡ ಅಸಮರ್ಥನಾಗ್ತಾನೆ ಅಂತ ಹೇಳುತ್ತೆ ಪುರಾಣ, ಶಿವಪುರಾಣ. ಮುಂದೆ ಸ್ವತಃ ಶಿವನೇ ತನ್ನ ತ್ರಿಶೂಲ ಅದರ ಪ್ರಯೋಗ ಮಾಡ್ತಾನೆ. ಮತ್ತೆ ಪಿನಾಕ ಧನುಸ್ಸು ಅದನ್ನು ಕೂಡ ಪ್ರಯೋಗ ಮಾಡಿ ಕಡೆಗೆ ಆ ಗಣಪತಿಯ ಸಂಹಾರಕ್ಕೆ ಕಾರಣವಾಗ್ತಾನೆ ಅಂತ ಬರುತ್ತೆ. ಇದರಿಂದ ಕುಪಿತಳಾದಂತಹ ಪಾರ್ವತಿ ನನ್ನ ಮಗ ವಿನಾಯಕ ಬದುಕು ಉಳಿಲಿಲ್ಲ ಅಂದರೆ ನಾನು ಸಮಸ್ತ ಪ್ರಪಂಚವನ್ನು ಕೂಡ ನಾಶ ಮಾಡೋದು ಖಂಡಿತ ಅಂತ ಒಂದು ವಿಷಯ ಹೇಳಿದಾಗ ಸಮಸ್ತರು ಕೂಡ ಆ ಎಲ್ಲ ದೇವತೆಗಳು ಕೂಡ ಚಿಂತಾಕ್ರಾಂತರಾಗಿ ಮತ್ತೆ ಒಂದು ಉಪಾಯವನ್ನು ಮಾಡ್ತಾರೆ. ಉತ್ತರ ದಿಕ್ಕಿನಲ್ಲಿ ಯಾವ ಪ್ರಾಣಿ ಒಂದು ಇರುತ್ತೋ ಅದರ ಒಂದು ಮುಖವನ್ನು ತಗೊಂಡು ಬಂದಿದ್ದೇ ಆದರೆ ಆವಾಗ ಗಣಪತಿಯ ಯಾವ ಒಂದು ಶಿರಚ್ಛೇದವಾಗಿರುತ್ತೋ ಅಲ್ಲಿಗೆ ಜೋಡಿಸಿ ತನ್ಮೂಲಕ ಗಣಪತಿ ಮತ್ತೆ ಬದುಕಲಿಕ್ಕೆ ಸಾಧ್ಯವಾಗತ್ತೆ ಎಂಬಂತಹ ಒಂದು ವಿಚಾರ ತಿಳಿದು ಆ ಪ್ರಯತ್ನವನ್ನು ಮಾಡ್ತಾರೆ ಅಂತ ಬರುತ್ತೆ. ಹಾಗೆ ಮಾಡಿದಾಗ ರುದ್ರ, ಬ್ರಹ್ಮ, ವಿಷ್ಣು ಇವರೆಲ್ಲರ ಒಂದು ಸಾಮರ್ಥ್ಯದಿಂದಲಾಗಿ ಮತ್ತೆ ಒಂದು ಜೀವ ಬರುತ್ತೆ. ಅಷ್ಟೇ ಅಲ್ಲದೆ ಆ ಗಣಪತಿ ಈಗ ಏನು ಆನೆಯ ಮುಖದಿಂದ ಕೂಡಿರತಕ್ಕಂತಹ ಈ ಗಣಪತಿ ಇವನನ್ನೇ ಆ ಎಲ್ಲ ಗಣಗಳ ಅಧ್ಯಕ್ಷನನ್ನಾಗಿ ಘೋಷಣೆ ಮಾಡ್ತಾರಂತೆ. ಅದ್ರ ಮೂಲಕ ಅವನು ಗಣೇಶ್ವರ, ಎಲ್ಲ ಗಣಗಳಿಗೂ ಅಧಿಪತಿಯಾಗಿ ಅವನು ತನ್ಮೂಲಕ ಕರೆಸ್ಕೊಳ್ತಾನೆ. ಮುಂದಕ್ಕೆ ಅವನಿಗೆ ಎಲ್ಲ ಪೂಜೆಗಳು ಮೊದಲಿಗೆ ಅವನಿಗೆ ಪೂಜೆ ಆಗಬೇಕು ಅನ್ನೋತಕ್ಕಂತಹ ಒಂದು ಅಂಶವೂ ಕೂಡ ಅಲ್ಲಿ ಉಲ್ಲೇಖವಾಗತ್ತೆ. ಹೀಗೆ ಅವನ ಒಂದು ಪರಾಕ್ರಮ, ಮಹಾಗಣಪತಿಯ ಪರಾಕ್ರಮ ವಿಶೇಷವಾಗಿ ನಾವು ಅಲ್ಲಿ ಕಾಣಬಹುದು. ಅತ್ಯಂತ ವಿಸ್ತಾರವಾಗಿ ಅಲ್ಲಿ ನಾವು ಇರೋದನ್ನು ನಾವು ಕಾಣ್ಬೋದು. ಈ ಕಾರಣದಿಂದಲಾಗಿ ಅವನಿಗೆ ವರೇಭವಕ್ತ್ರ ಮಕ್ಷರಂ ಅಂತ, ವರೇಭವಕ್ತ್ರ ಎಂಬಂತಹ ಒಂದು ನಾಮ ಅವನಿಗೆ ಪ್ರಸಿದ್ಧವಾಗಿದೆ.
ಮತ್ತು ಅವನು ಅಕ್ಷರಂ ಅಂತ, ಯಾವನಿಗೆ ನಾಶವೇ ಇಲ್ಲವೋ, ಯಾವನು ಪರಬ್ರಹ್ಮ ಸ್ವರೂಪನೋ ಅವನು ಈ ಇಂತಹ ವಿನಾಯಕ ಗಣೇಶಪ ಅಂತಹ ಅಕ್ಷರನಾದಂಥವನು. ಅಷ್ಟೇ ಅಲ್ಲದೆ ಕೃಪಾಕರಂ, ಅತ್ಯಂತ ಕೃಪೆಯಿಂದ ಭಕ್ತರನ್ನು ಅನುಗ್ರಹಿಸ್ತಕ್ಕಂಥವನು ಈ ಗಣಪತಿ. ಮತ್ತು ಕ್ಷಮಾಕರಂ, ಅದೆಷ್ಟೆಷ್ಟೋ ಅಪರಾಧಗಳನ್ನು ಮಾಡಿಕೊಂಡು ಇವನಿಗೂ ಶರಣಾಗಿದ್ದೇ ಆದರೂ ಅವನು ಅತ್ಯಂತ ವಾತ್ಸಲ್ಯದಿಂದ ಕ್ಷಮಿಸಿ ನಮ್ಮನ್ನು ಶ್ರೇಯಸ್ಸಿನ ದಾರಿಯಲ್ಲಿ ಕರ್ಕೊಂಡು ಹೋಗತಕ್ಕಂಥವನು ಈ ವಿನಾಯಕ. ಹಾಗೆ ಮುದಾಕರಂ, ಮುದಾಕರಂ ಅಂದರೆ ಸಂತೋಷವನ್ನು ಉಂಟು ಮಾಡತಕ್ಕಂಥವನು. ಮೊದಲನೇ ಶ್ಲೋಕದಲ್ಲೂ ಮುದ ಅನ್ನೋ ಪದದಿಂದ ಹೇಳಿತ್ತು. ಅಲ್ಲಿ ಅವನು ಸ್ವತಃ ಸಂತೋಷದಿಂದ ಕೂಡಿರತಕ್ಕಂಥವನು ಅಂತ. ಇಲ್ಲಿ ಸಂತೋಷವನ್ನು ಉಂಟು ಮಾಡತಕ್ಕಂಥವನು, ಅವನನ್ನು ಯಾರು ಆಶ್ರಯಿಸ್ತಾರೋ ಅವರಿಗೆ ಸಂತೋಷವನ್ನು ಉಂಟು ಮಾಡತಕ್ಕಂಥವನು ಇವನು. ಮತ್ತು ಯಶಸ್ಕರಂ, ಯಶಸ್ಸನ್ನು ನೀಡತಕ್ಕಂಥವನು. ಇನ್ನು ನಮಸ್ಕೃತಾಂ ಮನಸ್ಕರಂ, ಯಾರು ಇವನಿಗೆ ಶರಣಾಗ್ತಾರೋ, ನಮಸ್ಕಾರ ಮಾಡ್ತಾರೋ ಅವರಿಗೆ ಮನಸ್ಸನ್ನು ನೀಡತಕ್ಕಂಥ, ಅಂದರೆ ಅತ್ಯಂತ ಶುದ್ಧ ಬುದ್ಧಿಯನ್ನು ದಯಪಾಲಿಸ್ತಕ್ಕಂಥವನು ಈ ವಿನಾಯಕ. ಇದು ಅತ್ಯಂತ ಮುಖ್ಯ, ಮುಖ್ಯವಾಗಿ ನಮಗೆ ಬೇಕಾಗಿರೋದೇ ಈ ಅಂಶದಲ್ಲಿ. ಆ ಮನಸ್ಸು ಶುದ್ಧವಾಗ್ತಾ ಬಂದಿದ್ದಾದರೆ ಸಹಜವಾಗಿ ನಮ್ಮ ಎಲ್ಲ ರೀತಿಯಾದಂಥ ಜೀವನ ಸರಿ ಹೋಗುತ್ತೆ. ಅಂತಹ ಒಂದು ತೇಜಸ್ವಿಯಾದಂತಹ ಭಾಸ್ವರಂ ನಮಸ್ಕರೋಮಿ, ಆ ಗಣಪತಿಯ ಆವಿರ್ಭಾವದ ಸಂದರ್ಭದಲ್ಲಿ ಒಂದು ತೇಜೋಮೂರ್ತಿಯಾದಂತಹ ಒಂದು ಇಂತಹ ಬಾಲಕನ ಸೃಷ್ಟಿ ಮಾಡಿದ್ಲು ಆ ಜಗನ್ಮಾತೆ ಅಂತ ನಾವು ಕೇಳಿದ್ವಿ. ಅದೇ ಅಂಶವನ್ನೇ ಇಲ್ಲಿ ಹೇಳಿದರೇನೋ ಅಂತ ಕಾಣುತ್ತೆ. ಭಾಸ್ವರಂ ಅಂತ ಪದ ಉಪಯೋಗ ಮಾಡಿದ್ದಾರೆ. ಅತ್ಯಂತ ತೇಜೋರೂಪವಾದಂತಹ ಆ ವಿನಾಯಕನನ್ನು ನಾನು ನಮಸ್ಕರಿಸ್ತೀನಿ ಅಂತ ಈ ಒಂದು ಶ್ಲೋಕದಲ್ಲಿ ನಾವು ಮನಸ್ಸಿಗೆ ತಂದುಕೊಳ್ಬೋದು. ಸಮಸ್ತ ಲೋಕ ಶಂಕರಂ ನಿರಸ್ತ ದೈತ್ಯ ಕುಂಜರಂ ದರೇತರೋದರಂ ವರಂ ವರೇ ಭವಕ್ತ್ರಮಕ್ಷರಂ ಕೃಪಾಕರಂ ಕ್ಷಮಾಕರಂ ಮುದಾಕರಂ ಯಶಸ್ಕರಂ ಮನಸ್ಕರಂ ನಮಸ್ಕೃತಾಂ ನಮಸ್ಕರೋಮಿ ಭಾಸ್ವರಂ.